ಹಾಯ್ ಎಲ್ಲರಿಗೂ ನಮಸ್ಕಾರ. ಕಮ್ಯುನಿಟಿ ಆ್ಯಪ್ದಲ್ಲಿ ಕೋಣಗಳು ಹೇಗೆ ಹಾಕ್ಬೋದಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ವಿಡಿಯೋ ಫೋಟೋನ ಕ್ರಿಯೇಟ್ ಮಾಡೋದಕ್ಕೆ ಈ ಥರ ಒಂದು ಆ್ಯಪ್ ಬೇಕಾಗುತ್ತೆ. ಪ್ಲೇ ಸ್ಟೋರಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಬಿಟ್ಟು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಇಲ್ಲಿ ಟೆಕ್ಸ್ಟ್ ಮ್ಯಾಗೆ ಕ್ಲಿಕ್ ಮಾಡಿ ಇದ್ದಿದ್ದನ್ನು ಡಿಲೀಟ್ ಮಾಡ್ಕೊಳ್ಳಿ. ನಾವು ನಿಮಗೆ ಫೋಟೋನ ಕೊಟ್ಟಿರ್ತೀನಿ. ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಬಿಟ್ಟು ನಡುವಿನ ಆಪ್ಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇದನ್ನು ಕ್ಲಿಕ್ ಮಾಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಲಾಕ್ ಮಾಡಿ. ಲಾಕ್ ಮಾಡಿದ ನಂತರ ಕ್ರೋಮ್ಗೆ ಹೋಗಿ ಇಲ್ಲಿ ಬಂದ್ಬಿಟ್ಟು ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಅರವಿಂದ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿ ಇಲ್ಲಿ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ಥರ ಬರುತ್ತೆ. ಇದನ್ನ ಫಸ್ಟ್ನೇ ಆಪ್ಷನ್ನು ಸೆಲೆಕ್ಟ್ ಮಾಡಿ ಈ ಥರ ಒಂದು ಕೋನ ಬಂದಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಈ ಆಪ್ಷನ್ನ ಹೆಚ್ಚುಗಡೆ ನಿಮಗೆ ಕೊಟ್ಟು ASCII ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಕಾಪಿ ಮಾಡ್ಕೊಳ್ಳಿ. ಕಾಪಿ ಅಂತ ಕೊಟ್ಟು ಇಲ್ಲಿ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಕಾಪಿ ಮಾಡಿರೋದನ್ನು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿ ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಕನ್ನಡ ಪಾಯಿಂಟ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಳ್ಳಿ. ಈ ಥರ ಒಂದು ತೊಗೊಂಡ್ಬಿಟ್ಟು ಎಡಿಟ್ ಮ್ಯಾಗೆ ಹೋಗ್ಬಿಟ್ಟು ಈ ಥರ ಟೆಕ್ಸ್ಟ್ನ ಅಳಿಸಿ ಇಲ್ಲಿ ಬಂದ್ಬಿಟ್ಟು ಮುಂದುಗಡೆ ಸ್ಕ್ರಾಲ್ ಮಾಡಿ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿ ಆನ್ ಕೊಡಿ. ಕೊಟ್ಟ ನಂತರ ಈ ಥರ ಮಾಡ್ಕೊಂಡು ವೈಟ್ ಕಲರ್ನ ಇಡಿ. ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಬಂದು ಈ ಥರ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಕಲರ್ ಮೇಲೆ ಕ್ಲಿಕ್ ಮಾಡಿ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ಕೊಡಿ. ಸೂಪರ್ ಆಗುತ್ತೆ. ಅದನ್ನೇ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ಟೆಕ್ಸ್ಟ್ ಮೇಲೆ ಹೋಗಿ ಮತ್ತೆ ಕಾಪಿ ಮಾಡಿರೋದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಫಸ್ಟ್ನೇದನ್ನು ಡಿಲೀಟ್ ಮಾಡಿ. ಇತ್ತು ಈ ಕಲರ್ ಬಂದ್ಬಿಟ್ಟು ಮತ್ತೆ ಕಲರ್ನ ಚೇಂಜ್ ಮಾಡಿ ಮತ್ತೆ ಕಾಪಿ ಮಾಡ್ಕೊಳ್ಳಿ. ಅದನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಕಾಪಿ ಮಾಡಿಕೊಂಡು ಮತ್ತೆ ಎಡಿಟ್ ಮ್ಯಾಗೆ ಹೋಗಿ. ಎಡಿಟ್ ಮ್ಯಾಗೆ ಹೋಗಿಬಿಟ್ಟು ಇದನ್ನು ಡಿಲೀಟ್ ಮಾಡಿ. ಡಿಲೀಟ್ ಮಾಡಿ ಮತ್ತೆ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಡಿಲೀಟ್ ಮಾಡಿ ಮತ್ತೆ ಡಿಲೀಟ್ ಮಾಡ್ಕೊಂಡು ಲಾಸ್ಟ್ ಸೆಂಟೆನ್ಸು ಡಿಲೀಟ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡ್ಬಿಟ್ಟು
ಮತ್ತೆ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮತ್ತೆ ಎಡಿಟ್ ಮೇಲೆ ಹೋಗಿ ಮತ್ತೆ ಇದನ್ನು ಡಿಲೀಟ್ ಮಾಡಿ ಮತ್ತೆ ಪೇಸ್ಟ್ ಕೊಡಿ. ಈ ಥರ ಮತ್ತೆ ಡಿಲೀಟ್ ಮಾಡ್ಕೊಳ್ಳಿ, ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಈ ಥರ ಅಡ್ಜಸ್ಟ್ ಆಗುತ್ತೆ. ಈ ಕಲರ್ನ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡ್ಕೊಳ್ಳಿ. ಇಲ್ಲಿ ಕಲರ್ ಮೇಲೆ ಹೋಗಿಬಿಟ್ಟು ಈ ಪ್ಲಸ್ ಮಾರ್ಕ್ ಮೇಲೆ ಹೋಗಿ ಈ ಥರ ಇಟ್ಕೊಂಡು ಕಲರ್ ಪ್ಲಸ್ ಮಾರ್ಕ್ ಮೇಲೆ ಹೋಗಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕಲರ್ ಆಪ್ಷನ್ ಮ್ಯಾಗೆ ಸೆಲೆಕ್ಟ್ ಮಾಡಿ ಇಲ್ಲಿ ಈ ಥರ ಮಾಡಿಕೊಂಡು ಮತ್ತು ಈಚೆಕಡೆ ಕ್ಲಿಕ್ ಮಾಡಿ ಕಲರ್ ಆಪ್ಷನ್ ಮ್ಯಾಗೆ ಕ್ಲಿಕ್ ಮಾಡಿ ಈ ಥರ ಮೂರು ಎಂಡ್ವರೆಗೂ ಇಟ್ಕೊಂಡು ಮತ್ತು ಈ ಪ್ಲಸ್ ಮಾರ್ಕ್ ಮ್ಯಾಗೆ ಕ್ಲಿಕ್ ಮಾಡಿ ಇಲ್ಲಿ ವೈಟ್ ಬರುತ್ತೆ. ಕಲರ್ ಮ್ಯಾಗೆ ಕ್ಲಿಕ್ ಮಾಡಿ ವೈಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಈ ಥರ ಕ್ರಾಸ್ ಮ್ಯಾಗೆ ಇಟ್ಕೊಳ್ಳಿ. ಸೂಪರ್ ಕಾಣುತ್ತೆ. ಅಥವಾ ಈ ವೈಟ್ ಅದನ್ನು ಈ ಥರ ಬೇರೆ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಓಕೆ ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.